ರಮೇಶ್ ಕುಮಾರ್ ಅವರು. ಸನ್ಮಾನ್ಯ ಸಭಾಧ್ಯಕ್ಷರೇ, ಗ್ರಾಮೀಣ ಪ್ರದೇಶಗಳಲ್ಲಿ ವಿವಿಧ ಇಲಾಖೆಗಳಿಂದ ಕೆಲವು ವರ್ಗದ ಜನರಿಗೆ ಸಮುದಾಯ ಭವನಗಳನ್ನು ಕಟ್ಕೊಳ್ಳೋದಕ್ಕೆ ಹಣ ಕೊಡ್ತಾ ಇದ್ದೆ. ಕೆಲವು ದೊಡ್ಡ ಗ್ರಾಮಗಳಲ್ಲಿ ಎರಡು ಮೂರು ಇಲಾಖೆಗೆ ಪ್ರತ್ಯೇಕವಾಗಿ ಬರ್ತಕ್ಕಂಥ ಏನು ಹಣ ಇದೆ ಅವನ್ನೆಲ್ಲ ಒಟ್ಟುಗೂಡಿಸಿ ಎಲ್ಲರೂ ಸಹಮತದಿಂದ ದೊಡ್ಡದಾಗಿ ಕಟ್ಕೊಳ್ತೀವಿ ಅಂತ ಆಸೆ ಪಡ್ತಾರೆ. ಈಗಿನ ನಮ್ಮ ಸರ್ಕಾರಿ ನಿಯಮಗಳ ಪ್ರಕಾರ ಅದಕ್ಕೆ ಅವಕಾಶ ಇಲ್ಲ. ತಾವು ಡೆಪ್ಟಿ ಕಮಿಷನ್ಸ್ಗೆ ಒಂದು ಜನರಲ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟರೆ, ಈಗ ದೇವರಾಜರ್ಸು ಸಂಸ್ಥೆ ವತಿಯಿಂದ ಒಂದು 10 ಲಕ್ಷ ಕೊಟ್ಟರು ಸರ್, ಅಂಬೇಡ್ಕರ್ ಭವನ ಅಂತ ಹೇಳಿ ಒಂದು 10 ಲಕ್ಷ ಕೊಡ್ತಾರೆ, ಇನ್ನೊಂದು 10 ಲಕ್ಷ ಇರ್ತಾರೆ, ನಾವು ವಾಲ್ಮೀಕಿದಿರುತ್ತೆ ಅವ್ರು, ನಾವೆಲ್ಲ ಗ್ರಾಮದಲ್ಲಿ ಒಟ್ಟಾಗಿರ್ತೀವಿ, ದೊಡ್ಡದಾಗಿ ಕಟ್ಕೊಳ್ತೀವಿ, ಕೂತ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಅಂತಂದರೆ ಸರ್ಕಾರದ ಆಕ್ಷೇಪಣೆ ಇರಬಾರ್ದು. ಬಟ್ ಸ್ಥಳೀಯ ಅಧಿಕಾರಿಗಳು ರೂಲ್ಸಲ್ಲಿ ಅವಕಾಶ ಇಲ್ಲದಂದ್ರೆ ನಮಗೆ ಮಾಡೋಕ್ಕೆ ಕಷ್ಟ ಆಗುತ್ತೆ, ದಯಮಾಡಿ ರೂಲ್ಸನ್ನು ಮಾಡಿಕೊಡಿ ಅಂತ ಹೇಳ್ತಾರೆ. ಒಂದು ಇನ್ಸ್ಟ್ರಕ್ಷನ್ಸ್ ನೀವು ಡಿ ಸಿ ಸಿಗೆ ಹೇಳಿ, ಅವರವರಲ್ಲಿ ಕಾನ್ಫ್ಲಿಕ್ಟ್ ಇದ್ದರೆ ಮಾಡೋದು ಬೇಡ, ಅವರಲ್ಲೆಲ್ಲ ಮ್ಯೂಚುವಲ್ ಕನ್ಸೆಂಟ್ ಇದ್ದರೆ ಮಾಡೋದಕ್ಕೆ ಡಿ ಸಿ ಸಿಗೆ ನೀವು ಒಂದು ಡೈರೆಕ್ಷನ್ ಕೊಟ್ಟರೆ ಒಳ್ಳೆ ಕೆಲಸ ಆಗುತ್ತೆ ಅಂತ ಸರ್ಕಾರಕ್ಕೆ ತಮ್ಮ ಮುಖೇನ ಸೂಚಿಸಿದೆ. ಸಚಿವರು, ಲಾ ಮಿನಿಸ್ಟರ್ ಹೇಳಿ. ನಾಳೆ ಹೇಳಿಸ್ಲ ಸರ್ ಉತ್ತರ, ನಾಳೆ ಹೇಳಿಸ್ಲ ಉತ್ತರ ಅಂದೆ. ಮಿನಿಸ್ಟರ್ ಇಲ್ಲ, ನಾಳೆ ಉತ್ತರ ಕೊಡ. ಇಲ್ಲ, ನೀವು ಹೇಳ್ಬೋದು ಸರ್. ನೋ ನೋ ನೋ, ಸಿ ಯು ಆರ್ ಇನ್ ದಿಸ್ ಹೌಸ್ ಸರ್. ಈಗ ನಾನಯ್ಯ ಇಷ್ಟು ವಿ ದಿ ಲಾ ಮಿನಿಸ್ಟರ್. ಅಲ್ಲ ಅಲ್ಲ, ನಿಮ್ಮ ಪ್ರಶ್ನೆಗೆ ದಟ್ ಇಸ್ ದಿ ರೋಲ್ ಆಫ್ ಎ ಪಾರ್ಲಿಮೆಂಟರಿ ಅಫೇರ್ಸ್. ಒಂದೇ ಒಂದು ನಿಮಿಷ ಸರ್, ಏನಿದಕ್ಕೆ ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ಇಲ್ಲ, ಕಮಿಟ್ಮೆಂಟ್ ಇಲ್ಲ, ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ಇದೆಯಲ್ಲ ಸರ್, ಭವನ ಹೆಂಗ್ ಕಟ್ತೀರಿ, ಹಣಕಾಸು? ಪ್ರಾಬ್ಲಿ ಯು ಡಿಡ್ ನಾಟ್ ಹಿಯರ್ ಮೀ ಸರ್. ಎಲ್ಲಿ ಹಣ ಈಗಾಗಲೇ ಮಂಜೂರಾಗಿದೆ, ಎರಡು ಮೂರು ಇಲಾಖೆಗಳಿಂದ ಆಗಿರುತ್ತೆ, ಆ ಎಲ್ಲ ಸಮಾಜಗಳವರು ಒಟ್ಟುಗೂಡಿ ನಾವು ಊರಲ್ಲಿ ಎಲ್ಲ ಹಣ ಒಟ್ಟಿಗೆ ಸೇರಿಸಿ ದೊಡ್ಡದಾಗಿ ಕಟ್ಕೊಳ್ತೀವಿ ಅನ್ನೋದಕ್ಕೆ ಅವರಲ್ಲಿ ಸಹಮತ ಇದ್ರೆ ಮಾತ್ರ ನೀವು ಡೆಪ್ಟಿ ಕಮಿಷನರ್ಸ್ಗೆ ಒಂದು ಆದೇಶ ಕೊಡೋದಕ್ಕೆ ವೇರಿಸಿ ಫೈನಾನ್ಷಿಯಲ್ ಇನ್ವಾಲ್ವ್. ಅಧ್ಯಕ್ಷರೇ, ಎಸ್ ಸಿ ಪಿ ಟಿ ಎಸ್ ಪಿ ನಲ್ಲಿ ನಾವು ಅಂಬೇಡ್ಕರು, ವಾಲ್ಮೀಕಿ, ಜಗಜೀವನ್ ರಾಮ್ ಇಂಥವು ಕಟ್ತೀವಿ. ಅರಸು ದೇವರಾಜರ ಸಿಂಧುಳದ ವರ್ಗಗಳ ನಿಗಮ ಅಥವಾ ಇಲಾಖೆಯಿಂದ ಬೇರೆ ಕಟ್ತೀವಿ. ಈಗಾಗಲೇ ಇಲ್ಲಿ ಭಾಳ ಚರ್ಚೆ ಆಗ್ತಾ ಇದೆ, ಎಸ್ ಸಿ ಪಿ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ಗೆ ಹೋಗಬೇಕಾದ ಹಣನ ಬೇರೆ ಕಡೆ ಡೈವರ್ಟ್ ಮಾಡ್ತಾ ಇದ್ದೀರಿ, ಇದೆಲ್ಲ ಬೇರೆ ಕಡೆ ಜನರಲ್ ಎಕ್ಸ್ಪೆಂಡಿಚರ್ ಮಾಡ್ತಾ ಇದ್ದೀರಿ ಅಂತೇಳಿ ನಾ ಹೇಗೆ ಇದನ್ನು ಕ್ಲಬ್ ಮಾಡ್ತೀವಿ ಅಂತ ಇಲ್ಲಿ ನಿಂತ್ಕೊಂಡು ಹೇಳೋದು ಸ್ವಲ್ಪ ಕಷ್ಟ ಆಗ್ಬೋದು. ನನ್ನ ಮನೆ ಹಿರಿಯರಾದ ರಮೇಶ್ ಕುಮಾರ್ ಅವರು ಒಂದು ಸಜೆಷನ್ ಕೊಟ್ಟಿದ್ದಾರೆ, ವಿಲ್ ಎಕ್ಸಾಮಿನ್ ದಿ ಇಶ್ಯೂ ಸರ್. ಯಾಕೆಂದರೆ ಆಲ್ ಟುಗೆದರ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಆ್ಯಂಡ್ ಡಿಫ್ರೆಂಟ್ ಏರಿಯಾ, ಬಿ ಸಿ ಎಮ್ ಎ ಏರಿಯಾನೇ ಬೇರೆ, ಎಸ್ ಸಿನೇ ಬೇರೆ, ಎಸ್ ಟಿನೇ ಬೇರೆ, ಕಟ್ಟೋ ಸಭಾಭವನ ಒಂದೇ. ಸಭಾಭವನ ಒಂದು ಕಟ್ಟಲ್ಲ ಸರ್. ಸರ್, ನಾವು ರೂರಲ್ಗೆ 12 ಲಕ್ಷ ರೂಪಾಯಿ ಮೇಲೆ ಕೊಡಲ್ಲ, ಓಬ್ಳಿ ಹೆಡ್ ಕ್ವಾರ್ಟರ್ಸ್ಗೆ 20 ಲಕ್ಷ, ತಾಲೂಕಿಗೆ ಬಂದಾಗ 2 ಕೋಟಿ 3 ಕೋಟಿ ಕೊಡ್ತಾ ಇದ್ದೀವಿ. ಇವೆಲ್ಲ ಕ್ಯಾಟಗರಿಗಳನ್ನೂ ಚೇಂಜ್ ಮಾಡಬೇಕಾಗುತ್ತೆ. ನಾವು ಕ್ಲಬ್ ಮಾಡೋ ಒಂದು ಇಶ್ಯೂ ಇಲ್ಲ, ಹಳ್ಳಿನಲ್ಲಿ ಕಟ್ಟೋಕ್ಕೆ ಇಷ್ಟೇ ಅಂತ ಸೀಮಿತ ಮಾಡಿಬಿಟ್ಟಿದ್ದೀವಿ ಎಸ್ ಸಿ ಪಿ ಟಿ ಎಸ್ ಪಿ ನಲ್ಲಿ. ಅಲ್ಲ, ಅವ್ರವ್ರು ಕೊಡೋ ಹಣ ಅಷ್ಟೇ ಕೊಡಲಿ ಅವರು. ಹಂಗಾಗಲ್ಲ ಸರ್, ಒಂದು ಎಸ್ ಸಿ ಪಿ ನಲ್ಲಿ ಕಟ್ಟಿರೋದಕ್ಕೆ ನೀವು ಅರಸು ಭವನನು ತಂದು ಕಟ್ಟಿ ನಾಳೆ ಯಾರು ನೋಡ್ಕೋಬೇಕು? ಡಿಪಾರ್ಟ್ಮೆಂಟ್ ಊರವರೆಲ್ಲ ಸರ್ ನೋಡ್ಕೋತಾರಲ್ಲ ಸರ್. ನಾನು ರಮೇಶ್ ಕುಮಾರ್ ಸಾಹೇಬ್ರ ಗಮನಕ್ಕೆ ತರ್ಲಿಕ್ಕೆ ಇಷ್ಟಪಡ್ತೀನಿ. ಈಗ ಕಟ್ಟಿರೋರ್ನೇ ಮೇಂಟೈನ್ ಮಾಡೋರಿಲ್ಲ, ಎಕ್ಸ್ಪ್ಲೇನ್ ಆ ಮೇಂಟೆನೆನ್ಸ್ ಗೆ 1 ರೂಪಾಯಿ ದುಡ್ಡಿಲ್ಲ. ತಾವು ಈಲ್ಡ್ ಆದ್ರೆ ಈಗ ಎಲ್ಲವಕ್ಕೂ ಕೂಡ ಅಫಿಷಿಯಲ್ ಮೆಮೊನ್ನು ಓ ಎಂ ಆಗ್ತಕ್ಕಂಥದ್ದು ಡೆಪ್ಟಿ ಕಮಿಷನರೇ. ಆ ಗ್ರಾಮಗಳಲ್ಲಿ ಎಲ್ಲ ವರ್ಗದ ಜನ ನಾವು ಒಟ್ಟಿಗೆ ಬಾಳ್ತೀವಿ, ಊರಿಗೆಲ್ಲರೂ ಸೇರಿ ಉಪಯೋಗಿಸ್ಕೊಳ್ತೀವಿ, ದೊಡ್ಡದಾಗಿ ಕಟ್ಕೊಳ್ತೀವಿ, 10 ಲಕ್ಷ ಆದರೆ ಕಡಿಮೆ ಆಗುತ್ತೆ, ಸಣ್ಣದಾಗುತ್ತೆ, ದೊಡ್ಡದು ಮಾಡಲಿಕ್ಕೆ ಇದು ಪ್ಲಾನ್. ಅವ್ರು ಒಟ್ಟಾಗಿರ್ತೀವಿ ಅಂದರೆ ನೀವು ರೂಲ್ಸ್ ಮ್ಯಾಕ್ ತಂದು ಅಡ್ಡ ಇಟ್ಟು ಅವ್ರನ್ನ ಬೇರೆ ಮಾಡ್ತೀರಿ. ಮಧುಸ್ವಾಮಿ, ಹಣ ಕೊಡಬೇಕಾಗಿಲ್ಲ. ಡೆಪ್ಟಿ ಕಮಿಷನರ್ ಓ ಎಂ ಇಶ್ಯೂ ಮಾಡುವಾಗ ಬೇರೆ ಬೇರೆ ಸಮುದಾಯ ಭವನಕ್ಕೆ ಕೊಟ್ಟರೆ ಸಣ್ಣ ಸಣ್ಣದಾಗತ್ತೆ, ದೊಡ್ಡದಾಗಿ ಒಟ್ಟಿಗೆ ಕಟ್ಟಬೇಕು ಅಂತ. ನಾನು ನಿಮ್ಗೆ, ದಿಸ್ ಈಸ್ ನಾಟ್ ಎ ಜನರಲ್ ಸ್ಕೀಮ್. ಎಸ್ ಸಿ ಎಸ್ ಟಿ ಇರೋ ಕಡೆ ಆಯ್ಕೆ ಮಾಡಿ ಭವನಗಳು ಕೊಟ್ಟಿರ್ತೀವಿ. ಅಲ್ಲಿ ದೇವರಾಜ ಅರಸ್ ನಿಗಮದಿಂದ ಕೊಟ್ಟಿರ್ತಾರೋ ಇಲ್ವೋ ನಮಗೆ ಗೊತ್ತಿಲ್ಲ. ರಮೇಶ್ ಕುಮಾರ್ ಅವ್ರು ಹೇಳ್ದಂಗೆ 3 ಕಡೆ 4 ಕಡೆ ಏನಾರ ಒಂದೇ ಗ್ರಾಮಗಳಲ್ಲಿ ಸಮುದಾಯ ಭವನ ಕಟ್ಟೋ ಪರಿಸ್ಥಿತಿ 4-5 ಇಲಾಖೆಯಿಂದ ಆಗ್ತಾ ಇದ್ದು ಅದನ್ನೆಲ್ಲದನ್ನು ಕ್ಲಬ್ ಮಾಡ್ಬೋದಾ ಅನ್ನೋದನ್ನ ಪರಿಶೀಲನೆ ಮಾಡ್ತೀವಿ. ಅಷ್ಟೇ, ಕರೆಕ್ಟ್. ನಾವು 1,000-2,000 ಜನಸಂಖ್ಯೆ ಸರಿ, ಹಿಂದುಳಿದ ವರ್ಗ ಸಮಾಜಕ್ಕೆ ಸೇರಿದವರು ಇರ್ತಾರೆ. ಅಷ್ಟೇ, ದಟ್ಸ್ ಆಲ್. ಅಲ್ಲ, ತಾವು ಜನರಲ್ ಇನ್ಸ್ಟ್ರಕ್ಷನ್ಸ್ ಡೆಪ್ಟಿ ಕಮಿಷನರ್ಸ್ ಕೊಟ್ಟು ಈ ಕಂಡೀಷನ್ ಕೂಡ ಹಾಕಿ
ಅಲ್ಲಿ ಎಲ್ಲ ವರ್ಗದ ಜನ ಅವ್ರು ಒಗ್ಗಟ್ಟಾಗಿ ನಾವು ಇರ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಅನುಮತಿ ಕೊಡಿ ಅಂತ ಒಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟರೆ ಓಕೆ ಸರಿ ಇದೆ.